ನಮಸ್ಕಾರ, ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ರಿಬ್ಬನ್ ಪಕೋಡ ಮಾಡ್ತಾ ಇದ್ದೀನಿ. ಇದನ್ನ ರಿಬ್ಬನ್ ಚಕ್ಲಿ ಅಂತಾನು ಕರೀತಾರೆ. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ, ಒಂದು ಜರಡಿ ತಗೊಂಡಿದ್ದೀನಿ. ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ. ಮಾಮೂಲಿ ಬೋಂಡಕ್ಕೆಲ್ಲ ಹಾಕ್ತೀವಲ್ಲ ಅದೇ ಕಡಲೆ ಹಿಟ್ಟು. ಇದಿಲ್ಲಾಂದ್ರೆ ನೀವು ಉರ್ಗಡಲೆ ಹಿಟ್ಟನ್ನು ಹಾಕೋಬಹುದು. ಇದನ್ನು ಜರಡಿ ಮಾಡ್ಕೊಳ್ಳೋಣ. ಇವಾಗ 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಇದನ್ನು ಜರಡಿ ಹಿಡ್ಕೊಳ್ಳೋಣ. ಇದಕ್ಕೆ 1/2 ಸ್ಪೂನ್ನಷ್ಟು ಎಳ್ಳು ಹಾಕೊಳ್ತಾ ಇದ್ದೀನಿ. ಬಿಳಿ ಎಳ್ಳಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಕರಿ ಎಳ್ಳಾದ್ರೂ ಹಾಕೋಬಹುದು. 1/2 ಸ್ಪೂನ್ನಷ್ಟು ಅಜ್ವೈನ್ ಹಾಕೊಳ್ತಾ ಇದ್ದೀನಿ, ಓಂ ಕಾಳು. ಇದನ್ನ ಚೆನ್ನಾಗಿ ತರ ಉಜ್ಜಿ ಹಾಕೊಳ್ಳಿ, ಅವಾಗ ಸ್ಮೆಲ್ ಚೆನ್ನಾಗಿ ಬರುತ್ತೆ. 1/2 ಸ್ಪೂನ್ನಷ್ಟು ಜೀರಿಗೆ ಹಾಕೊಂಡಿದ್ದೀನಿ. 1/4 ಸ್ಪೂನ್ನಷ್ಟು ಅರಶಿನ ಪುಡಿ ಹಾಕೊಂಡಿದ್ದೀನಿ. 1 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. 1/4 ಸ್ಪೂನ್ನಷ್ಟು ಸೋಡಾ ಪುಡಿ ಹಾಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಇವಾಗ ಚೆನ್ನಾಗಿ ಕಾಯ್ದಿರೋ ಎಣ್ಣೆನ 1/4 ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಂಡು ಚಕ್ಲಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು. ಇದನ್ನ ನೋಡಿ, ಈ ಹದಕ್ಕೆ ಕಲ್ಸ್ಕೋಬೇಕು. ಇದನ್ನ ನೋಡಿ, ರಿಬ್ಬನ್ ಪಕೋಡ ಮಾಡೋದಕ್ಕೆ ಈ ತರ ಇರಬೇಕು ಪ್ಲೇಟು. ಇದನ್ನ ಚಕ್ಲಿ ಒಳಗೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೋಬೇಕು ಒಳಗೆಲ್ಲ, ಇಲ್ಲಾಂದ್ರೆ ಹಿಟ್ಟು ಅಂಟುತ್ತೆ. ಇದ್ರೊಳಗಡೆ ನಾವು ಕಲ್ಸಿಟ್ಕೊಂಡಿರೋ ಹಿಟ್ಟನ್ನ ಹಾಕೊಳ್ಳೋಣ. ನೋಡಿ, ನಾನು ಒಂದು ಬಾಂಡ್ಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ಇವಾಗ ನಾವು ಪಕೋಡನ ಹಾಕೊಳ್ಳೋಣ. ಚೆನ್ನಾಗಿ ಒಂದು ಕಡೆ ಬೆಂದಮೇಲೆ ನಾವು ಇನ್ನೊಂದು ಕಡೆ ತಿರುಗಿಸಿ ಹಾಕೋಬೇಕು. ಇದನ್ನ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು. ಆ ಎಣ್ಣೆಯಲ್ಲಿ ಸೌಂಡ್ ಪೂರ್ತಿ ಕಮ್ಮಿ ಆಗಿಬಿಡುತ್ತೆ ಬೆಂದಮೇಲೆ, ಮತ್ತು ಆ ನೊರೆ ಬರೋದೆಲ್ಲ ಕಮ್ಮಿ ಆಗಿಬಿಡುತ್ತೆ. ಅವಾಗ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ತೆಗೆದಿಟ್ಕೊಳ್ಳೋಣ ಇದನ್ನ. ಕಡೆ ಆದ್ಮೇಲೆ ಇನ್ನೊಂದ್ ಕಡೆ ತಿರುಗಿಸಿ ಹಾಕೊಳ್ಳೋಣ. ರಿಬ್ಬನ್ ಪಕೋಡ ಎಲ್ಲ ರೆಡಿ ಆಯ್ತು. ನಾನೆಲ್ಲ ತೆಗೆದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಇವಾಗ ಲಾಸ್ಟ್ಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ತೆಗ್ದಿಟ್ಕೊಂಡು ಬಿಡೋಣ. ಸ್ವಲ್ಪ ದೂರ ನಿಂತ್ಕೊಂಡು ಹಾಕೊಳ್ಳಿ ಕರಿಬೇವು ಸೊಪ್ಪು ಹಾಕೊಳ್ಳೋವಾಗ, ಸಿಡಿದ್ಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ರಿಬ್ಬನ್ ಪಕೋಡ ಮಾಡೋದು ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಇದು ತುಂಬಾ ರುಚಿಯಾಗಿರುತ್ತೆ. ಇದು ರಿಬ್ಬನ್ ಪಕೋಡ ಅಂತ ಯಾಕೆ ಕರೀತಾರೆ ಅಂದರೆ, ಈ ಥರ ಉದ್ದುದ್ದ ಮಾಡ್ಕೊಳ್ತೀವಿ ಇದನ್ನು. ಅದರಿಂದ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ನೀವೇನೇ ಒಂದು ಮನೇಲಿ ಪೂಜೆಗಳಾಗಲಿ, ಏನಾದರೂ ಒಂದು ಫಂಕ್ಷನ್ಸ್ಗಾಗಲಿ, ಹಬ್ಬಗಳಿಗಾಗಲಿ ಮಾಡಿ ಇಟ್ಕೋಬೋದು. ಒಂದು ಡಬ್ಬಿಲಿ ಹಾಕಿ ಇಟ್ಕೊಂಡ್ರೆ ಸುಮಾರು 1 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡ್ಕೋಬೋದು ನೀವು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ಹೊಸ ರೆಸಿಪೀಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.